ನಮಸ್ಕಾರ. ಈಗ ನೀವು ನೋಡ್ತಾ ಇರೋ ಒಂದು ಪ್ರಾಜೆಕ್ಟು, 30-40 ಸೈಟ್ ಇದೆ. ವೆಸ್ಟ್ ಫೇಸಿಂಗು ಸೈಟು, ವೆಸ್ಟ್ ಫೇಸಿಂಗು ರೋಡ್ ಇರ್ತಕ್ಕಂಥದ್ದು, 25 ಫೀಟ್ ರೋಡ್ ಇರ್ತಕ್ಕಂಥದ್ದು. ಫ್ರಂಟ್ ಎಲಿವೇಷನ್ಸ್ ನೋಡ್ಬೋದು ಯಾವ ಥರ ಒಂದು ಡಿಸೈನಿಂಗ್ ಆಗಿದೆ. ಇದು 25 ಫೀಟು ರೋಡ್ ಇರ್ತಕ್ಕಂಥದ್ದು ನೋಡ್ಬೋದು. ನಮಗೆ DC ಕನ್ವರ್ಷನ್ ಆಗಿದೆ, BBMP ಲ್ಯಾಂಡ್ ಏಕತಾ ಪ್ರಾಪರ್ಟಿ ಆಗಿರ್ತೈತೆ. 3 BHK, 2 BHK ಆ್ಯಂಡ್ 3 1 BHK ಇರ್ತಕ್ಕಂಥ ಈ ಒಂದು ಪ್ರಾಜೆಕ್ಟು ನೋಡಿ, ನೋಡ್ಬೋದು ಒಳಗಡೆ ಒಂದು ಪಾರ್ಕಿಂಗ್ ಎಲ್ಲ ಯಾವ ಥರ ಇದೆ ಅಂತ ನೋಡ್ಬೋದು. ನಮಗೆ 2 ಕಾರ್ಸ್ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಅದ್ರ ಜೊತೆಯಲ್ಲಿ ಒಂದು ಗ್ಯಾಸ್ಗೆ ಅಂತ ಹೇಳ್ಬಿಟ್ಟು ಪೈಪ್ನ ಅಡಿಷ್ನಲ್ ಆಗಿ ಸ್ಟೇರ್ ಕೇಸ್ಗಳೊಡನೆ ಕೆಳಗಡೆ ಬಿಟ್ಟಿರ್ತಕ್ಕಂಥದ್ದು, ಮತ್ತು ಕಾವೇರಿ ವಾಟ್ರು ಅಡಿಷ್ನಲ್ ಆಗಿ ಪೈಪ್ ಲೈನ್ ಮಾಡಿರ್ತಕ್ಕಂಥದ್ದು ಕನೆಕ್ಷನ್ ಹಾಕ್ಕೋಬೋದು. ಅದ್ರ ಜೊತೆಯಲ್ಲಿ ಸಂಪ್ ಇದೆ, ಸಂಪ್ ಬಂದುಬಿಟ್ಟು ನಮಗೆ 15,000 ಲೀಟರ್ ಸಂಪ್ ಇದೆ. ಇದು ಪಾರ್ಕಿಂಗ್ ಏರಿಯಾದಲ್ಲಿ ಫ್ರಂಟ್ ಒಂದು POP ಆಗಿರ್ತಕ್ಕಂಥದ್ದು ನ್ಯೂ ಸ್ಟೈಲಲ್ಲಿ ನೋಡ್ಬೋದು. ನೋಡಿದ್ರಲ್ವಾ, ಅದ್ರ ಜೊತೆಯಲ್ಲಿ ಮೀಟ್ರ್ ಬಾಕ್ಸ್ ಎಲ್ಲ ಸಪ್ರೇಟಾಗಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನೋಡ್ಬೋದು ಈ ಒಂದು ಬಿಲ್ಡಿಂಗ್ಗೆ 1.5 ಫೀಟು ಗ್ಯಾಪ್ ಇರ್ತಕ್ಕಂಥದ್ದು ಬಿಲ್ಡಿಂಗ್ ಟು ಬಿಲ್ಡಿಂಗು. ಅಡಿಷ್ನಲ್ ಆಗಿ ಒಂದು ಹ್ಯಾಂಡ್ ವಾಶ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೋಡ್ಬೋದು, ಈ ಒಂದು ಪಾರ್ಕಿಂಗ್ ಎಲ್ಲನೂ. ಅದ್ರ ಜೊತೆಯಲ್ಲಿ ಇದು ಲೊಕೇಶನ್ ಬಂದುಬಿಟ್ಟು ಸನ್ನಿ ಲೇಔಟ್ ವಾರಣಾಸಿ ಅಂತ ಹೇಳ್ಬಿಟ್ಟು, ಹೆನರ್ಲ ಲೇಔಟ್ ಪಕ್ಕದಲ್ಲೇ ಇರ್ತಕ್ಕಂಥದ್ದು ನೋಡಿ. ಇದು ಬೋರ್ವೆಲ್ ಇರ್ತಕ್ಕಂಥದ್ದು. ನಮಗೆ ಎಲ್ಲ ಬಂದುಬಿಟ್ಟು ಮೈನ್ ಡೋರ್ಸು ನಾರ್ತ್ ಫೇಸಿಂಗ್ ಇರ್ತಕ್ಕಂಥದ್ದು ನೋಡ್ಬೋದು. ಇದು ಫ್ರಂಟು ಎಲಿವೇಷನ್ಸು POP ಆಗಿರ್ತಕ್ಕಂಥದ್ದು ನೋಡಿ. ನಾರ್ತ್ ಫೇಸಿಂಗು ಡೋರ್ ಇರ್ತಕ್ಕಂಥದ್ದು ಎಲ್ಲನೂ. ಇದು ಗ್ರೌಂಡ್ ಫ್ಲೋರ್ 2 BHK ಇರ್ತಕ್ಕಂಥದ್ದು. ಒಳಗಡೆ ನೋಡ್ಬೋದು ಯಾವ ಥರ ಒಂದು ಗ್ರಾನೈಟ್ಸ್ ಆಗಿರ್ಬೋದು. ಸೈಡ್ಗೆಲ್ಲ ಬಂದುಬಿಟ್ಟು ನ್ಯೂ ಸ್ಟೈಲಲ್ಲಿ ಮಾಡಿರ್ತಕ್ಕಂಥದ್ದು. ಮೇಲೆ POP ಆಗಿರ್ಬೋದು, ಮತ್ತು TV ಪ್ಲ್ಯಾಂಟು ನೋಡ್ಬೋದು. ನೋಡ್ಬೋದಲ್ವಾ, ಮತ್ತು ಅದ್ರ ಜೊತೆಯಲ್ಲಿ ಪೂಜಾ ರೂಮು. ನಮಗೆ ನಾರ್ತ್ ಫೇಸಿಂಗೇ ಪೂಜಾ ರೂಮ್ ಇರ್ತಕ್ಕಂಥದ್ದು. ಇದು 3 ಫೀಟ್ 3 ಫೀಟ್ ಇದೆ, ನಾರ್ತ್ ಫೇಸಿಂಗು ಪೂಜಾ ರೂಮ್ ಇದೆ ನೋಡ್ಬೋದು. ಅದ್ರ ಜೊತೆಯಲ್ಲಿ ಕಿಚನ್ ನೋಡೋದಾದರೆ ನಮಗೆ ಈಸ್ಟ್ ಫೇಸಿಂಗೇ ಇರ್ತಕ್ಕಂಥದ್ದು ಕಿಚನ್ನು. ಕಿಚನ್ ಒಳಗಡೆ ಚಿಮ್ನಿ ಇದೆ, ಅಡಿಷ್ನಲ್ ಆಗಿ ಫಿಟ್ಟಿಂಗ್ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ನೋಡಿ ನಾರ್ತ್ ಫೇಸಿಂಗೇ ಒಂದು ಕಿಚನ್ ಇರ್ತಕ್ಕಂಥದ್ದು, ಮತ್ತು ವಿಂಡೋ ಒಂದಿದೆ. ಅದ್ರ ಜೊತೆಯಲ್ಲಿ ಬಾಲ್ಕನಿ ಇದೆ, ಈ ಒಂದು ಕಿಚನ್ಗೆ ಅಡಿಷ್ನಲ್ ಆಗಿ ಇರ್ತಕ್ಕಂಥದ್ದು ಬಾಲ್ಕನಿ ನೋಡ್ಬೋದು. ಬಾಲ್ಕನಿ ಇದೆ, ಬಾಲ್ಕನಿ ಹೊರಗಡೆ ಬಂದುಬಿಟ್ಟು ನಮಗೆ ಒಂದು 3 ಫೀಟು ಯೂಸ್ ಸ್ಪೇಸ್ ಇದೆ, ಮತ್ತು ಒಂದು ಟ್ಯಾಪ್ ನೀರು ವಾಟರು ಟ್ಯಾಪ್ ಇದೆ ಮತ್ತು ಇದು ಬಂದುಬಿಟ್ಟು ಕಾಮನ್ ಆಗಿ ರೆಸ್ಟ್ ರೂಮ್ ಇರ್ತಕ್ಕಂಥದ್ದು ನೋಡ್ಬೋದು. ಎಲ್ಲ ಫುಲ್ ಫಿಟ್ಟಿಂಗ್ಸ್ ಆಗಿದೆ, ಯಾವುದೇ ರೀತಿ ಪೆಂಡಿಂಗ್ಸ್ ಇಲ್ಲ, ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆ ನೋಡೋದಾದರೆ ಮಾಸ್ಟರ್ ಬೆಡ್ರೂಮು ಸೇಮ್ ಲೈಕು, ವಿಂಡೋ ಒಂದಿದೆ, ಮೇಲೆ POP ಆಗಿದೆ, ಫ್ಯಾನ್ಸ್ ಎಲ್ಲನೂ ಲೈಟಿಂಗ್ಸ್ ಎಲ್ಲನೂ ಎಲ್ಲ ಕಂಪ್ಲೀಟ್ ಆಗಿದೆ. ಮತ್ತು ಸೈಡ್ ವಾಲ್ಸ್ಗೆ ಕಬೋರ್ಡ್ಸ್ ಆಗಿರ್ಬೋದು. ಅದ್ರ ಜೊತೆಯಲ್ಲಿ ಅಟ್ಯಾಚ್ ಒಂದು ಬಾತ್ರೂಮ್ ಇದೆ ನೋಡು. ಬಾತ್ರೂಮಲ್ಲಿ ಎಲ್ಲ ವರ್ಕ್ಸು ಕಂಪ್ಲೀಟ್ ಆಗಿದೆ, ಯಾವುದೇ ರೀತಿ ಪೆಂಡಿಂಗ್ ಇಲ್ಲ ವರ್ಕ್ಸ್ ಎಲ್ಲನೂ. ಇದೊಂದು ಮಾಸ್ಟರ್ ಬೆಡ್ರೂಮ್ನ ಬೆನಿಫಿಟ್ಸು. ಮತ್ತು ಕಾಮನ್ ಆಗಿ ಒಂದು ರೂಮ್ ಇರ್ತಕ್ಕಂಥದ್ದು ನೋಡ್ಬೋದು. ಸೇಮ್ ಲೈಕು ಮೇಲೆ POP ಎಲ್ಲ ಕಂಪ್ಲೀಟ್ ಆಗಿದೆ, ಒಂದು ವಿಂಡೋ ಇದೆ ಗಾಳಿ ಬೆಳಕಿಗೆ. ಅದ್ರ ಜೊತೆಯಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಆಗಿದೆ, ಮೇಲೆ ಕಬೋರ್ಡ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ಇದು ಗ್ರೌಂಡ್ ಫ್ಲೋರ್ನ ಒಂದು ಬೆನಿಫಿಟ್ಸ್ ಅಂತ ಕರಿಬೋದು. ಗ್ರೌಂಡ್ ಫ್ಲೋರ್ 2 BHK ಇದೆ, ನಾರ್ತ್ ಫೇಸಿಂಗ್ ಇದೆ, ಒಂದು ಪೂಜಾ ರೂಮ್ ಇದೆ, TV ಯೂನಿಟ್ ಇದೆ ನೋಡ್ಬೋದು. ಯಾವುದೇ ರೀತಿ ವರ್ಕ್ಸು ಪೆಂಡಿಂಗ್ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ. ನಮಗೆ ಯೂಜ್ ಸ್ಪೇಸಿಯಸ್ ಆಗಿದೆ. ಅದ್ರ ಜೊತೆಯಲ್ಲಿ ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ, ಈಗ ನಾವು
ಫಸ್ಟ್ ಫ್ಲೋರ್ ಯಾವ ಥರ ಇದೆ, 3 BHK ಇನ್ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ. ನೋಡಿ, ಸ್ಟೇರ್ ಕೇಸ್ ಇದೆ, ಆರಾಮಾಗಿ ವಾಕ್ ಮಾಡ್ಕೊತ. ಮತ್ತು ಸೈಡ್ ವಾಲ್ಸ್ಗೆಲ್ಲ ಗಾಳಿ ಬೆಳಕಿಗೆ ಈ ಒಂದು ಗ್ಲಾಸ್ ಫಿಟ್ಟಿಂಗ್ ಮಾಡಿರ್ತಕ್ಕಂಥದ್ದು. ಇದು ನಮಗೆ 3 BHK ಇರೋದು. ನಾರ್ತ್ ಫೇಸಿಂಗ್ ಡೋರ್ ಇದೆ ನೋಡಿ. ಮುಂದೆ ಬಂದುಬಿಟ್ಟು ಸೈಡ್ ವಾಲ್ಗೆಲ್ಲ SS5 ಹಾಕಿರ್ತಕ್ಕಂಥದ್ದು. ಮೇಲೆ ಎಲ್ಲನೂ POP ಮಾಡಿರ್ತಕ್ಕಂಥದ್ದು, ವುಡ್ ಶೀಟಲ್ಲಿ ಮಾಡಿರ್ತಕ್ಕಂಥದ್ದು ನೋಡ್ಬೋದು. ಇದು ನಮಗೆ ನಾರ್ತ್ ಫೇಸಿಂಗ್ ಡೋರ್ ಇರ್ತಕ್ಕಂಥದ್ದು. ಈ ಒಂದು ಡೋರ್ ಎಲ್ಲ ಬಂದುಬಿಟ್ಟು ಟೀ ಕುಡಲ್ಲಿ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು. ಸೈಡ್ಸ್ಗೆಲ್ಲ ಬಂದುಬಿಟ್ಟು ಟೈಲ್ಸ್ ಹಾಕಿರೋದು ನೋಡಿ. ಇದು ಕೆಳಗಡೆಗೆಲ್ಲ ಬಂದುಬಿಟ್ಟು ಗ್ರಾನೈಟ್ಸ್ನ, ಮಾರ್ಬಲ್ಸ್ ಗ್ರಾನೈಟ್ಸ್ನ ಫಿಟ್ಟಿಂಗ್ ಮಾಡಿರ್ತಕ್ಕಂಥದ್ದು. ಇದು ಫ್ರಂಟು ಹಾಲು, ಅದ್ರ ಜೊತೆಯಲ್ಲಿ TV ಯೂನಿಟ್ ಇದೆ ನೋಡ್ಬೋದು. ಪಕ್ಕದಲ್ಲೇ ದೇವ್ರ ಮನೆ ಇದೆ. ನೋಡೋದಲ್ವ, ಸೇಮ್ ಲೈಕು 3 ಫೀಟು 3 ಫೀಟು ಈ ಒಂದು ಪೂಜಾ ರೂಮ್ ಇರ್ತಕ್ಕಂಥದ್ದು ನೋಡೋದಲ್ವಾ. ಅದ್ರ ಜೊತೆಯಲ್ಲಿ ನಾವು ಕಿಚನ್ ನೋಡೋದಾದರೆ, ಇದು ಬಂದ್ಬಿಟ್ಟು ನಮಗೆ ವಾಸ್ತು ಪ್ರಕಾರನೇ ಕಿಚನ್ ಇರ್ತಕ್ಕಂಥದ್ದು ನೋಡ್ಬೋದು. ಈ ಒಂದು ಕಿಚನ್ಗೆ ಚಿಮ್ನಿ ಎಲ್ಲ ಆಲ್ರೆಡಿ ಎಲ್ಲ ಫಿಟ್ಟಿಂಗ್ಸ್ ಆಗಿದೆ. ಮೇಲೆ ಕಬೋರ್ಡ್ಸ್ ಆಗಿರ್ಬೋದು, ಕೆಳಗಡೆ ಕಬೋರ್ಡ್ಸ್ ಆಗಿರ್ಬೋದು, ಎಲ್ಲಾನು ನೀರು ಟ್ಯಾಪ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ. ಅದ್ರ ಜೊತೇಲಿ ಗ್ಯಾಸ್ ಪೈಪ್ ಬಿಟ್ಟಿರ್ತಕ್ಕಂಥದ್ದು, ಮತ್ತು ಗಾಳಿ ಬೆಳಕಿಗೆ ಒಂದು ವಿಂಡೋ ಇದೆ, ಮತ್ತು ವಿತ್ ಬಾಲ್ಕನಿ ಇದೆ, ಅಡಿಷ್ನಲ್ ಆಗಿ ಆಪ್ಷನ್ ಕೊಟ್ಟಿರ್ತಕ್ಕಂಥದ್ದು. ಇದು ಕಿಚನ್ನ ಒಂದು ಬೆನಿಫಿಟ್ಸ್ ಅಂತ ಕರಿಬೋದು ನೋಡ್ಬೋದು. ಈ ಒಂದು ಬಾಲ್ಕನಿ ಇರ್ತಕ್ಕಂಥದ್ದು ಕಿಚನ್ಗೆ ಅಡಿಷ್ನಲ್ ಆಗಿ. ಒಂದು ಟ್ಯಾಬ್ ಇದೆ, ಒಂದು 2 ಫೀಟು ಒಂದು ಬಾಲ್ಕನಿ ಇರ್ತಕ್ಕಂಥದ್ದು ನೋಡಿದ್ರಲ್ವ. ಮೇಲೆ ಒಂದು ಎಲ್ಲ ಕಬೋರ್ಡ್ಸ್ ಎಲ್ಲನೂ ಡಿಸೈನಿಂಗ್ ಮಾಡಿರ್ತಕ್ಕಂಥದ್ದು. ಅದ್ರ ಜೊತೇಲಿ ಕಾಮನ್ ಆಗಿ ಒಂದು ಟಾಯ್ಲೆಟ್ ಇದೆ, ರೆಸ್ಟ್ ರೂಮು ನೋಡ್ಬೋದು. ನೋಡಿದ್ರಲ್ವ, ಅದ್ರ ಜೊತೇಲಿ ಒಂದು ಕಾಮನ್ ಒಂದು ರೂಮ್ ಇದೆ. ಸೇಮ್ ಲೈಕು ಮೇಲೆ POP ಎಲ್ಲ ಕಂಪ್ಲೀಟ್ ಆಗಿದೆ, ಮತ್ತು ಒಂದು ವಿಂಡೋ ಇದೆ, ಮತ್ತು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಮೇಲೆ ಕಬೋರ್ಡ್ಸ್ ಆಗಿರ್ಬೋದು ಎಲ್ಲ ಕಂಪ್ಲೀಟ್ ಆಗಿದೆ, ಯಾವುದೇ ರೀತಿ ಪೆಂಡಿಂಗ್ ಇಲ್ಲ ನೋಡ್ಬೋದು. ಈ ಒಂದು ಫ್ರಂಟ್ ಎಲಿವೇಷನ್ಸು. ಅದ್ರ ಜೊತೇಲಿ ಒಂದು ಮಾಸ್ಟರ್ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮಲ್ಲಿ ಮಿರರ್ ಇದೆ. ಅದ್ರ ಜೊತೇಲಿ ಮೇಲೆ POP ಎಲ್ಲ ಕಂಪ್ಲೀಟ್ ಆಗಿದೆ, ಮತ್ತು ಡ್ರೆಸ್ಸಿಂಗ್ ಟೇಬಲು, ಮೇಲೆ ಕಬೋರ್ಡ್ಸು, ಒಂದು ವಿಂಡೋ ಇದೆ, ಮತ್ತು ಅಟ್ಯಾಚ್ ಆಗಿ ನಮಗೆ ರೆಸ್ಟ್ ರೂಮ್ ಅಥವಾ ಬಾತ್ರೂಮ್ ಇದೆ ನೋಡ್ಬೋದು. ಇದು ಫಸ್ಟ್ ಫ್ಲೋರ್ 3 BHK ಒಂದು ಬೆನಿಫಿಟ್ಸ್ ಅಂತ ಕರಿಬೋದು. ಒಂದು 3 ರೂಮ್ಸ್ ಇರೋದು ಸೇಮ್ ಲೈಕು. ಈ ರೂಮಲ್ಲಿ ವಿಶೇಷತೆ ಏನಂದರೆ ಬಾಲ್ಕನಿ ಇರ್ತಕ್ಕಂಥದ್ದು. ಈ ಒಂದು 3 BHK ಬಿಗ್ ಹಾಲ್ ಇದೆ, 3 ಒಂದು ರೂಮ್ಸ್ ಇದೆ, ಒಂದು ಪೂಜಾ ರೂಮ್ ಇದೆ, ಒಂದು ಕಿಚನ್ ಇರ್ತಕ್ಕಂಥದ್ದು ನೋಡಿ. ಇದು ಬಾಲ್ಕನಿ ಎಲ್ಲ ಇರ್ತಕ್ಕಂಥದ್ದು ಈ ಒಂದು 3 BHK ಒಂದು ರೂಮಲ್ಲಿ. ಸೆಕೆಂಡ್ ಫ್ಲೋರ್ ನೋಡೋದಾದರೆ ನಮಗೆ 1 BHK 1 BHK ಮತ್ತು ಟಾಪಲ್ಲಿ 1 BHK ಇರ್ತಕ್ಕಂಥದ್ದು. ನಿಮಗೇನಾದರೂ ಈ ಪ್ರಾಜೆಕ್ಟ್ ಏನಾದರೂ ನೋಡ್ಬೋದು. ಇದು ಬಂದುಬಿಟ್ಟು ಎಲ್ಲ ಡೋರ್ಸು ನಾರ್ತ್ ಫೇಸಿಂಗ್ ಇದೆ. ಇದು 1 BHK ಇದೆ, ಪಕ್ಕದಲ್ಲಿರೋದು 1 BHK, ಮತ್ತು ಸೇಮ್ ಲೈಕು ಟಾಪಲ್ಲಿ 1 BHK ಇದೆ. ನೀವೇನಾದರೂ ಈ ಒಂದು ಮನೆ ಆದರೂ ಇಷ್ಟ ಆಗಿದ್ರೆ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕ ನಂಬರ್ಗೆ ಜಸ್ಟು ಕಾಲ್ ಅಥವಾ ಇನ್ಫಾರ್ಮೇಷನ್ ಮಾಡಿದ್ರೆ ಫುಲ್ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತೀವಿ. 1.9 ಹೇಳ್ತಾ ಇದ್ದಾರೆ, 1.09 ಕೋಟಿ ಕೋಟಿಂಗ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಾಜೆಕ್ಟ್ಗೆ. ವಿತ್ ಸೈಡ್ಲಿ ನೆಗೋಷಿಯಬಲ್ ಇದೆ. ನಿಮಗೇನಾದರೂ ಈ ಒಂದು ಪ್ರಾಜೆಕ್ಟ್ ಇಷ್ಟ ಆಗಿದ್ರೆ ಈ ಒಂದು ಬಜೆಟಲ್ಲಿ ನೋಡ್ಬೋದು ನೀವು ಆ ಕಡೆ ಎಲ್ಲ ಬಂದುಬಿಟ್ಟು ಯಾವ ಥರ ಡೆವಲಪ್ಮೆಂಟ್ ಆಗಿದೆ. ಇದು ಡೆವಲಪ್ಮೆಂಟ್ ಆಗಿರೋ ಏರಿಯಾನೇ NR ಲೇಔಟ್, ಪಕ್ಕದಲ್ಲೇ ಸನ್ನಿ ಲೇಔಟ್ ಅಂತ ಹೇಳ್ಬಿಟ್ಟು.
ಸ್ಕ್ರೀನಲ್ಲಿ ಹಾಕಿರ್ತಕ್ಕಂಥ ಅಥವಾ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತಕ್ಕಂಥ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನು ಡೀಟೇಲ್ಸ್ ಎಲ್ಲ ಕೊಡ್ತೀವಿ, ಫ್ರೀಯಾಗಿ ವಿಸಿಟ್ ಮಾಡ್ಬೋದು, ಲೋನ್ ಎಲ್ಲನೂ ಅವೈಲೇಬಿಲಿಟಿ ಇರುತ್ತೆ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಂ ಕೆ ಪ್ರಾಪರ್ಟೀಸ್ ಇನ್ ಬೆಂಗಳೂರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೋಡಿದ್ರಲ್ವ, ಇದು 1 BHK ಒಂದು ಬೆನಿಫಿಟ್ಸು ನೋಡಿದ್ರಲ್ವ. 1 BHK 2 ಇದೆ, ಮೇಲೆ ಒಂದು ಟಾಪಲ್ಲಿ ಒಂದಿರ್ತಕ್ಕಂಥದ್ದು ಸೇಮ್ ಲೈಕು ಈ ಒಂದು 1 BHK ಯಾವ ಥರ ಇದೆ ಅದೇ ಥರನೇ. ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಲವ್ ಯು ಯೂನಿವರ್ಸಲ್. ಮತ್ತೊಂದು ವೀಡಿಯೋಲ್ಲಿ ಮತ್ತೆ